ಸಿಎಂ ಸಿದ್ದು ಪತ್ನಿ ಹೆಸರಿಗೆ ಮುಡಾಸ್ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ, ಈಗಾಗಲೇ ಸಿದ್ದರಾಮಯ್ಯನವರು ಇದೇ ವಿಚಾರವಾಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಕೋಟಿ ಏನು ಅಕ್ರಮ ನಡೆದಿತ್ತು ಆ ವಿಚಾರವಾಗಿ 187 ಕೋಟಿ ರೂಪಾಯಿ ಅಕ್ರಮ ನಡೆದಿತ್ತು. ಮುಡಾ ವಾಲ್ಮೀಕಿ ಸೇರಿ ವಿವಿಧ ಇಲಾಖೆಯಲ್ಲೂ ಕೂಡ ಅಕ್ರಮ ನಡೀತಾ ಇರುವಂಥದ್ದು, ಕೋಟಿ ಕೋಟಿ ಗುಳುಂ ಮಾಡಲಾಗಿದೆ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಚಾಟಿ ಬೀಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಈಗ ಗೋಲ್ಮಾಲ್ ಸಿದ್ದರಾಮಯ್ಯನವರೇ, ಈ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇದೆಯಾ ಅಂತ ಒಂದು ಕಡೆ ಪ್ರಶ್ನೆಯನ್ನು ಮಾಡುವ ಮುಖಾಂತರವಾಗಿ, ಅಂದರೆ ತಮ್ಮ ಧರ್ಮಪತ್ನಿಯವರ ಹೆಸರಿನಲ್ಲೂ ನಿಯಮಬಾಹಿರವಾಗಿ ನಿವೇಶನ ವರ್ಗಾವಣೆ ಆಗಿರುವ ಸುದ್ದಿ ಹೊರಬಿದ್ದಿದೆಯಲ್ಲ, ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ತೀರಿ ಅಂತ ಹೇಳಿದರು. 187 ಕೋಟಿ ಹಗರಣವನ್ನು ಖಂಡಿಸಿ ಎಂದು ಬೃಹತ್ ಹೋರಾಟವನ್ನು ನಡೆಸೋದಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಮುತ್ತಿಗೆಯನ್ನ ಹಾಕೋದಕ್ಕೆ ಮುಂದಾಗಲಾಗಿದೆ. ಸಿಎಂ ನಿವಾಸ ಮುತ್ತಿಗೆಗೆ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ದಾರೆ. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಕೋಟಿ ಅಕ್ರಮ ನಡೆದಿದೆ. 187 ಕೋಟಿ ಅಕ್ರಮ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಮುತ್ತಿಗೆ ಹಾಕುವುದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಒಂದು, ಮುಡಾ ಅಧಿಕಾರಿಗಳನ್ನ ಅಮಾನತ್ತು ಮಾಡದೆ ವರ್ಗಾವಣೆ ಮಾಡಿ ಕೈ ತೊಳೆದುಕೊಂಡಿದೆ ಸರ್ಕಾರ ಅನ್ನುವಂಥ ಆರೋಪವನ್ನ ಕೂಡ ಮಾಡಿತ್ತು. 4,000 ಕೋಟಿ ರೂಪಾಯಿ ಮೌಲ್ಯದ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ, ಅದರ ಜೊತೆಗೆ 187 ವಾಲ್ಮೀಕಿ ಹಗರಣದ ಕುರಿತಾಗಿ ಒಂದು ಕಡೆ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವಂತಹ ಪಟ್ಟನ್ನ ಬಿಜೆಪಿ ಹಿಡಿದಿತ್ತು. ಈಗ ಮತ್ತೊಂದು ಕಡೆ 50-50 ಅನುಪಾತದಲ್ಲಿ ನಿವೇಶನವನ್ನ ಖರೀದಿ ಮಾಡಲಾಗಿದೆ ಧರ್ಮಪತ್ನಿಯ ಹೆಸರಿನಲ್ಲಿ ಎನ್ನುವ ಮುಖಾಂತರವಾಗಿ. ವಾಲ್ಮೀಕಿ ಹಗರಣ ಜೊತೆಗೆ ಮುಡಾ ಹಗರಣ ಎರಡೂ ಸೇರಿ ಈಗಾಗಲೇ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಂತಹ ಹಗರಣದ ತನಿಖೆಗೆ ಮುಂದಾಗಬೇಕು ಸರ್ಕಾರ, ಸಿಬಿಐಗೆ ವಹಿಸಿಕೊಡ್ಬೇಕು ಇದನ್ನ. ಅದರ ಜೊತೆಗೆ ಸಾಕಷ್ಟು ಇಲಾಖೆಗಳಲ್ಲಿ ಹಗರಣ ನಡೀತಾ ಇದೆ, ಈ ಹಗರಣಗಳ ಬಗ್ಗೆ ತನಿಖೆಯನ್ನ ನಡೆಸಬೇಕು ಅಂತ ಹೋರಾಟಕ್ಕೆ ಇಳಿದಿರುವಂಥದ್ದು ಬಿಜೆಪಿ. ಒಂದು ಕಡೆ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ ಈಗ, ಮತ್ತೊಂದು ಕಡೆ ಭಾರಿ ಅಕ್ರಮ ನಡೆದಿರುವ ಆರೋಪದ ಬಗ್ಗೆ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಈಗ ಒಂದು ಕಡೆ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರುಗಳು ಈ ವಿಚಾರವಾಗಿ ಏನೂ ಕೂಡ ಹೇಳಿಕೆ ಕೊಡ್ತಿಲ್ಲ. ಆದರೆ ಬಿಜೆಪಿ ಪಕ್ಷ ಕೇಳ್ತಾ ಇರುವಂತಹ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ.